ಬಾಲ್ಯದ ದಿನಗಳೇ ಸುಂದರ ಸುಮಧುರ ನೆನಪಿಕೊಂಡಷ್ಟು ಕೂಡ ನೆನಪಿನ ಮಹಾಪೂರ ಕಣ್ಮುಂದೆ ಹಾಗೆ ತೇಲಿ ತೇಲಿ ಬರುತ್ತೆ ಕಲ್ಲು ಹೊಡೆದು ಬೀಳಿಸಿದಂತಹ ಮಾವಿನ ಮಿಡಿ ಉಪ್ಪು ಹಚ್ಚಿ ತಿಂದಂತಹ ಗೇರು ಹಣ್ಣಿನ ರುಚಿ ಇವೆಲ್ಲವೂ ಕೂಡ ಶಾಲೆಯ ಆ ದಿನಗಳ ಬಾಲ್ಯದ ನೆನಪು ಇಂತಹದ್ದೇ ಹಳೆ ನೆನಪುಗಳನ್ನು ಹೊತ್ತು ಸಾಗೋ ಹಳೆಯ ಶಾಲೆಗೆ ನಿಮ್ಮನ್ನ ನಾವು ಕರ್ಕೊಂಡು ಹೋಗ್ತೀವಿ ಆ ಶಾಲೆಗೆ ಈಗ ನೂರರ ಸಂಭ್ರಮ ಮಳೆಗಾಲದ ಪ್ರಾರಂಭಕ್ಕೆ ಶಾಲೆ ಶುರು ಅಪ್ಪ ಕೊಡಿಸಿದ ಛತ್ರಿ ಅಥವಾ ರೇನ್ ಕೋಟ್ ಹಿಡಿದುಕೊಂಡು ಶಾಲೆ ಕಡೆ ಮುಖ ಮಾಡುವುದೇ ಚಂದ ಹಳೆ ಶಾಲೆಯಾದ್ರಿಂದ ಮಳೆಗಾಲಕ್ಕೆಲ್ಲ ಕಿಟಕಿ ಅಂಚಿನಿಂದ ಹಂಚಿನ ಮಾಡಿನಿಂದ ನೀರು ಸೋರಿ ಬಿಡುತ್ತಿತ್ತು ಕಿಟಕಿ ಬಾಗಿಲನ್ನು ಹಾಕಿದಾಗ ಮಳೆ ನಿಲ್ಲೋವರೆಗೂ ಶಾಲಾ ಕೊಠಡಿಯಲ್ಲಿ ಬರೀ ಕತ್ತಲು ಆಹಾ ಹಳೆಯ ಬಾಲ್ಯದ ಸುಂದರ ದಿನಗಳನ್ನ ಮತ್ತೊಮ್ಮೆ ಮೆಲುಕು ಹಾಕುವುದೇ ಒಂದು ಅದ್ಭುತ ಅನುಭವ ತಮ್ಮ ಅಣ್ಣ ಅಕ್ಕ ಬಳಸಿದ ಪಠ್ಯ ಪುಸ್ತಕಗಳನ್ನೇ ಪುನಃ ಬಳಸಿ ಹಳೆ ನೋಟ್ ಪುಸ್ತಕಗಳಲ್ಲಿ ಖಾಲಿ ಇರುವ ಪುಟಗಳನ್ನ ಮಾತ್ರ ಕಿತ್ತು ರಫ್ ಬುಕ್ ಮಾಡ್ತಾ ಇದ್ದ ದಿನಗಳನ್ನ ಮರೆಯುವಂತೆ ಇಂತಹ ಸಾವಿರಾರು ನೆನಪಿನ ಬುತ್ತಿಗಳನ್ನ ತನ್ನೊಳಗೆ ಇಟ್ಟುಕೊಂಡು ಇಂದು ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಶಾಲೆಯೇ ಮಂಗಳೂರಿನ ವಿಜಯ್ ಕಾಪಿಕಾಡ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಸ್ವಾತಂತ್ರ್ಯ ಪೂರ್ವ ಅಂದರೆ 1922ರಲ್ಲಿ ಸ್ಥಾಪಿತವಾದ ಈ ಶಾಲೆ ವಿಜಯ್ ಕಾಪಿಕಾಡು ವಲಯದ ಶೈಕ್ಷಣಿಕ ಕೇಂದ್ರವಾಗಿ ಸಾಮಾಜಿಕ ತಂಕುತಾಣವಾಗಿ ಸಾಂಸ್ಕೃತಿಕ ಕೇಂದ್ರವಾಗಿ ಸಮುದಾಯದ ಎಲ್ಲರನ್ನ ಸೇರಿಸಿಕೊಂಡು ಊರನ್ನೇ ಬೆಸೆದು ಊರ ಶಾಲೆ ಎಂದೆನಿಸಿದೆ ಸಮಾಜ ಸುಧಾರಕ ಕುದ್ಮಲ್ ರಂಗರಾಯರಿಂದ ಉದಾರವಾಗಿ ನೀಡಲ್ಪಟ್ಟ ಪ್ರದೇಶದಲ್ಲಿ ಪ್ರಾರಂಭಿಸಲ್ಪಟ್ಟ ಈ ಶಾಲೆ ಮುಂದೆ ಹುಡುಗಿಯರನ್ನು ಒಳಗೊಂಡು ಬುನಾದಿ ಶಾಲೆಯಾಗಿ ಬಳಿಕ ಮುನ್ಸಿಪಲ್ ಶಾಲೆಯಾಗಿ ಈಗ ಸರ್ಕಾರಿ ಶಾಲೆಯಾಗಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ ವಿದ್ಯಾದೇಗುಲವಾಗಿದೆ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲ ಒಟ್ಟು ಸೇರಿ ಶತಮಾನೋತ್ಸವ ಸಮಿತಿಯೊಂದನ್ನು ರಚಿಸಿದ್ದು ಶಾಲೆಯ ಬಯಲು ರಂಗ ಮಂಟಪದಲ್ಲಿ ಇಂದು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಉದ್ಘಾಟನೆ ನೆರವೇರಿಸಿದ ಸಂಸದ ನಳಿನ್ ಕುಮಾರ್ ಕಟೀಲು ಕಾಪಿಕಾಡು ಶಾಲೆಯ ಕುರಿತು ಮೆಚ್ಚುಗೆಯೊಂದಿಗೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಇಂಗ್ಲಿಷ್ ಭಾಷೆಯ ಮೇಲೆ ಪ್ರೀತಿ ಇರಬೇಕು ಪ್ರೀತಿ ಆದರೆ ಮಾತೃಭಾಷೆಯಲ್ಲಿರ್ತಕ್ಕಂಥ ಗೌರವ ಮಾತೃಭಾಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸಿಗತಕ್ಕಂಥ ಆತ್ಮಸ್ಥೈರ್ಯ ಇದೆಯಲ್ಲ ಬೇರೆಲ್ಲೂ ಸಿಗಲಿಕ್ಕೆ ಅಸಾಧ್ಯ ಹಾಗಾಗಿ ಹೇಳಿದೆ ಯಾಕೆ ಇವತ್ತು ಖಾಸಗಿ ಶಾಲೆಗಳಿಗಿಂತ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಯಲ್ಲಿದೆ ಅಧ್ಯಾಪಕರುಗಳು ಅತಿ ಹೆಚ್ಚು ನುರಿತ ಇರತಕ್ಕಂಥ ಅಧ್ಯಾಪಕರನ್ನು ಕೊಡ್ತೀವಿ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಯಲ್ಲಿ ತಂಡಗಳ ನಿರ್ಮಾಣ ಆಗುತ್ತೆ ಹಾಗಾಗಿ ಹೇಳಿದೆ ಇವತ್ತು ಸರ್ಕಾರಿ ಶಾಲೆಗಳು ಅದ್ಭುತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಭಕ್ತ ಇರತಕ್ಕಂಥ ವಿದ್ಯಾರ್ಥಿಗಳನ್ನು ನಿರ್ಮಾಣ ಮಾಡುತ್ತೆ ಅದರಲ್ಲೂ ಕಾಪಿಕಾಡ್ ಶಾಲೆಗೆ ಇನ್ನೊಂದು ಹಿರಿಮೆ ಇದೆ ಯಾವುದು ಈ ದೇಶಕ್ಕೆ ಅಹಿಂಸಾ ಮಾರ್ಗದ ಮುಖಾಂತರ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿರ್ತಕ್ಕಂಥ ಮಹಾತ್ಮ ಗಾಂಧಿ ಬಂದು ಈ ಶಾಲೆಯಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ದಿನಗಳನ್ನು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಶಾಲೆ ಇದು ಹಾಗಾಗಿ ಮಹಾತ್ಮ ಗಾಂಧಿಯೇ ಬಂದಿರತಕ್ಕಂಥ ಈ ಶಾಲೆ ಕುದ್ಮಲ್ ರಂಗರಾಯರು ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಶಾಲೆ ಇನ್ನೂ 100 ವರ್ಷ ಉಳಿಬೇಕು ಅನ್ನುವಂಥ ಇದು ನಮ್ಮಲ್ಲೇ ಇರಬೇಕು ಹಾಗಾಗಿ ಇವತ್ತು ಅನಿವಾರ್ಯತೆ ಇದೆ ಈ ಶಾಲೆಯನ್ನು ಉಳಿಸಬೇಕು ಅಂತಾದರೆ ನಾನು ನೋಡಿದೆ ಶ್ರೇಷ್ಠ ಕಲಾವಿದ ದೇವದಾಸ್ ಕಾಪಿಕಾಡ್ ಸಮೇತ ಈ ಶಾಲೆಯಲ್ಲಿ ಕಲಿತರು ಅಂತ ಅದರಲ್ಲಿದೆ ನಾನು ಶಾಸಕನಾಗಿ ಆಯ್ಕೆ ಆಗಬೇಕು ಅಂತೇಳಿ ಆದರೆ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರ ದಿವ್ಯ ಸಮಾಧಿಯ ಪ್ರದೇಶಕ್ಕೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ನಾಮಪತ್ರಕ್ಕೆ ಸಲ್ಲಿಕೆಯನ್ನು ಮಾಡಿದೆ ಆವಾಗ ಅಲ್ಲಿ ಒಂದು ನಾನು ಬೋರ್ಡನ್ನು ಕಂಡಿದ್ದೀನಿ ನನ್ನ ಒಟ್ಟಿಗಿರುವಂಥ ಒಂದು ವಿದ್ಯಾರ್ಥಿ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ಮುಂದಿನ ದಿನಗಳಲ್ಲಿ
ಬಹಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಂಡು ಕಾರಿನಲ್ಲಿ ಓಡಾಡ್ತಿರುವಂಥ ಸಂದರ್ಭದಲ್ಲಿ ಆ ಕಾರಿನಲ್ಲಿ ಹೋಗುವ ಸಂದರ್ಭದಲ್ಲಿ ಅದರ ಧೂಳು ನನಗೆ ತಾಗಿದರೆ ನನ್ನ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ತದೆ ಅಂತೇಳುವಂಥದ್ದು ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಉಲ್ಲೇಖ ಈ ರೀತಿಯ ನಿರಂತರವಾಗಿ ಅಭಿವೃದ್ಧಿ ದೃಷ್ಟಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಶೇಷ ಅಂದರೆ 1934ರಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ ಅನ್ನೋದು ಈ ಶಾಲೆಯ ಗರಿಮೆಯಾಗಿದೆ. ಇದೀಗ ಈ ಶಾಲೆಗೆ 100ರ ಸಂಭ್ರಮ. ಶಾಲಾ ಶಿಕ್ಷಕರು ಪೋಷಕರೊಡನೆ ಊರ ದಾನಿಗಳೊಡನೆ ಉತ್ತಮ ಸಂಬಂಧ ಬೆಳೆಸುತ್ತಾ ಸಮಯ ಪಾಲನೆ, ವೃತ್ತಿಪರತೆ, ಕ್ರಿಯಾಶೀಲತೆಗೆ ಒತ್ತು ಕೊಡುತ್ತಾ ಬಂದಿರೋದ್ರಿಂದ ಇಂದಿಗೂ ಇಂಗ್ಲಿಷ್ ಕಾನ್ವೆಂಟ್ ಸ್ಕೂಲ್ಗಳ ಭರಾಟೆ ನಡುವೆಯೂ ಈ ಶಾಲೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಹಿರಿಮೆಯಾಗಿದೆ. ಸಾಮಾಜಿಕವಾಗಿ ಹಿಂದುಳಿದಂತಹ ಒಂದು ವರ್ಗದವರಿಗೆ ಈ ನಗರದಲ್ಲಿ ಈಗ ಪ್ರಸ್ತುತ ಎಲ್ಲಿಯಾದರೂ ಕಾಣುವಂತಹ ಕೆಲವು ಅಭಿವೃದ್ಧಿ ಕೆಲಸಗಳು, ಅದು ಸರ್ಕಾರಿ ಶಾಲೆ ಇರ್ಬೋದು, ವಿದ್ಯಾರ್ಥಿ ನಿಲಯಗಳಿರ್ಬೋದು, ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಮಾಡಿದಂಥ ಭಾಳ ಉತ್ತಮವಾದಂಥ ಯೋಜನೆಬದ್ಧವಾದಂಥ ಬಡಾವಣೆಗಳು ಇದ್ದರೆ ಅದು ಕುದ್ಮುಲ್ ರಂಗರಾಯರು ಆ ಕಾಲದಲ್ಲಿ ನಿರ್ಮಾಣ ಮಾಡಿದಂತಹ ಕೆಲವೊಂದು ಅಭಿವೃದ್ಧಿ ಕಾರ್ಯಗಳು ಖಂಡಿತವಾಗಲೂ ಇದೆಲ್ಲವನ್ನು ನಾವು ನೆನಪು ಇಡಲೇಬೇಕಾದಂತಹ ವಿಚಾರ. ಗೆಳೆಯರೊಂದಿಗೆ ಸಿಟ್ಟು ಮಾಡಿ ಹೊಡೆದಾಡಿತ್ತು, ಜಗಳ ಮಾಡಿಕೊಂಡು ಮಾತು ಬಿಟ್ಟಿತ್ತು, ಆಮೇಲೆ ಎಲ್ಲವನ್ನ ಮರೆತು ಮತ್ತೆ ಗೆಳೆಯರಾಗಿತ್ತು. ಇನ್ನು ಸಿಟ್ಟು ಮಾಡೋದು ಬೇಡ ಅಂತ ಇಬ್ಬರೂ ಅಳುತ್ತಾ ಪ್ರಾಮಿಸ್ ಮಾಡಿಕೊಂಡಿತ್ತು. ಎಷ್ಟೊಂದು ಬ್ಯೂಟಿಫುಲ್ ಮೆಮೋರೀಸ್ ಅಲ್ವಾ. ಈ ಶಾಲೆ ಕೂಡ ಇಂತಹದ್ದೇ ಸಾರು ನೆನಪುಗಳನ್ನ ತನ್ನ ಒಡಲಲ್ಲಿಟ್ಟುಕೊಂಡಿದೆ. ಪ್ರತಿ ಬೆಂಚಲ್ಲೂ, ಪ್ರತಿ ಕಿಟಕಿಯ ಸಂದಿಯಲ್ಲೂ, ಆಟದ ಮೈದಾನದಲ್ಲೂ ವಿವರಣೆಗೂ ನಿಲುಕದಂತಹ ನೆನಪಿನ ಬುತ್ತಿಗಳಿದ್ದಾವೆ. ಏನೇ ಆಗ್ಲಿ, ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಮಂಗಳೂರಿನ ಕಾಪಿಕಾಡಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕಡೆಯಿಂದಲೂ ಹಾರ್ದಿಕ ಅಭಿನಂದನೆಗಳು. ಕ್ಯಾಮರಾ ಪರ್ಸನ್ ಅವಿನಾಶ್ ಜ್ಯೋತಿ, ನವಗುಂಡ ನ್ಯೂಸ್, ಮಂಗಳೂರು.